ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯುವಕ. ಜ್ವಾಲಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆ ಇದು. 23 ವರ್ಷದ ಶಾರೋನ್ ಮೆಟ್ರೋ ಹಳಿಗೆ ಧುಮುಕಿದ್ದಾನೆ ಯುವಕ. ಸ್ನೇಹಿತನ ಜೊತೆಗೆ ಬಂದಿದ್ದಂತಹ ಕೇರಳ ಮೂಲದ ಯುವಕ. ಪಿಂಡ್ಯ ಪೊಲೀಸರು ಯುವಕನ ಅಂದರೆ ಸ್ನೇಹಿತರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೆಜೆಸ್ಟಿಕ್ಗೆ ಹೋಗೋದಕ್ಕೆ ಟಿಕೆಟ್ ಸಹ ಪಡೆದುಕೊಂಡಿದ್ದ. ಮೆಟ್ರೋ ಟ್ರೈನ್ ಬಂದಾಗ ಏಕಾಏಕಿ ಹಳಿಗೆ ಧುಮುಕ್ತಾನೆ ಶಾರೋನ್. ಅಬ್ಬಿಗೆರೆ ಬಳಿ ITI ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸಪ್ತಗಿರಿ ಆಸ್ಪತ್ರೆಯ ICUನಲ್ಲಿ ಶಾರೋನ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಪಿಣ್ಯ ಪೊಲೀಸರಿಂದ ಮುಂದುವರಿತಾ ಇದೆ ತನಿಖೆ. ನೋಡಿ, ಸಂಜೆ 7:12 ಮೆಟ್ರೋ ಹಳಿಗೆ ಧುಮುಕಿದ್ದ ಈ ವ್ಯಕ್ತಿ. ನಿನ್ನೆ ನಡೆದಂತಹ ಘಟನೆ ಇದು. ಪಿಣ್ಯ ಪೊಲೀಸರು ಯುವಕನ ಸ್ನೇಹಿತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಂದೆ ಸಾವಿನ ನೋವಲ್ಲಿದ್ದಂತೆ ಈ ಯುವಕ ಆತ್ಮಹತ್ಯೆಗೆ ಹಾರಿ, ಆತ್ಮಹತ್ಯೆ ಅಂದರೆ ಸಾವಿಗೀಡಾಗಬೇಕು, ನಾನು ಸಾಯಬೇಕು ಅನ್ನುವಂಥ ನಿಟ್ಟಿನಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಯುವಕನ ತಂದೆ ಕಾರ್ಯ ಅಂದರೆ ಮುಗಿಸಿ 15 ದಿನದ ಹಿಂದೆಯೇ ಯುವಕನ ತಂದೆಯ ಕಾರ್ಯ ಅಂದರೆ ಈ ಯುವಕ ತನ್ನ ತಂದೆಯ ಕಾರ್ಯ ಮುಗಿಸಿ ಬಂದಿದ್ದಂತೆ, ಬೆಂಗಳೂರಿಗೆ ಬಂದಿದ್ದಂತೆ. ತಂದೆ ಸಾವಿನ ನೋವನ್ನು ತಡೆಯಲಾಗದೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅಬ್ಬಿಗೆರೆಯ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ. ಜ್ವಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಹಳಿ ಮೇಲೆ ಹಾರಿದ್ದ ಯುವಕ. ತದನಂತರದಲ್ಲಿ ಆ ಯುವಕನನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಗಿದೆ. ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.